ಆಹಾರ ಅರಸಿ ನಾಡಿಗೆ ಬಂದ ಎರಡು ಕರಡಿಗಳು ಬಾವಿಗೆ ಬಿದ್ದಿರುವ ಘಟನೆ ರಾಮನಗರ ತಾಲೂಕಿನ ಎರೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮರಿಸ್ವಾಮಿ ಎನ್ನುವರ ಮನೆಯ ಸಮೀಪದ ನೀರಿಲ್ಲದ ಪಾಳು ಬಾವಿಗೆ ಬಿದ್ದು ಹೊರಬರಲಾಗದೆ ನರಳಾಡ್ತಾ ಇದ್ದಾವೆ. ಕರಡಿಗಳ ಚೀರಾಟ ಕೇಳಿ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದರು. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಹಾಗೂ ವೈದ್ಯರ ತಂಡ ಕರಡಿಗಳನ್ನು ಮೇಲೆತ್ತಲು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಎಸ್, ಇತ್ತೀಚೆಗೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇರೋದು ಸರ್ವೇ ಸಾಮಾನ್ಯ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಕರಡಿಗಳು, ಎರಡು ಕರಡಿಗಳು ದಾರಿ ತಪ್ಪಿ ನಾಡಿನೊಳಗೆ ಬಂದಿದೆ. ಹಾಗೆಯೇ ಬಾವಿಯೊಳಗಡೆ ಬಿದ್ದಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ರಾಮನಗರ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಎರಡು ಕರಡಿಗಳು ಆಹಾರ ಹುಡುಕೊಳ್ತಾ ಬಂದ್ವಿ, ಆದರೆ ದಾರಿ ತಪ್ಪಿ ಆ ಬಾವಿಯೊಳಗಡೆ ಬಿದ್ದಿರುವಂಥದ್ದು. ಮರಿಸ್ವಾಮಿ ಅನ್ನೋರಂಥ ಮನೆಯ ಸಮೀಪ ಇರುವಂಥ ನೀರಿಲ್ಲದಂಥ ಕಡಿಮೆ ನೀರಿರುವಂಥ ಪಾಳು ಬಾವಿಗೆ ಆ ಒಂದು ಕರಡಿಗಳು ಬಿದ್ದಿರುವಂಥದ್ದು. ಸೊ ಹಾಗಾಗಿ ಹೊರಗಡೆ ಬರಲಾಗದೆ ಒದ್ದಾಡ್ತಾ ಇದ್ದಾವೆ. ಇನ್ನು ಸುದ್ದಿ ಗೊತ್ತಾಗ್ತಾ ಇದ್ದಾಗೆ ಆ ಒಂದು ಕರಡಿಗಳ ಚೀರಾಟ ಕೇಳ್ತಾ ಇದ್ದಾಗೆ ಅಲ್ಲಿನ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ನಂತರ ಅರಣ್ಯಾಧಿಕಾರಿಗಳು ಮತ್ತು ವೈದ್ಯರ ತಂಡ ಭೇಟಿ ನೀಡಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ನಟರಾಜ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಟರಾಜ್, ಯಾವಾಗ ಈ ಒಂದು ಘಟನೆ ನಡೀತು, ಈಗ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಕಾಡು ಪ್ರಾಣಿಗಳನ್ನ ಮೇಲೆ ತೆಗೆಯೋದಕ್ಕೆ? ಗುರುಪ್ರಸಾದ್, ಕಳೆದ ರಾತ್ರಿ ಏನೊಂದು ಕಾಡಿನಿಂದ ನಾಡಿಗೆ ಬಂದಂತಹ ಎರಡು ಒಂದು ಏನು ಕರಡಿಗಳಿದ್ದಾವೆ. ಆ ಕರಡಿಗಳು ರಾಮನಗರ ತಾಲೂಕು ಹೆರಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಪಾಳು ಬಿದ್ದಂತಹ ಬಾವಿಗೆ ಬಿದ್ದಿರ್ತಕ್ಕಂಥದ್ದು. ಏನು ಕಳೆದ ರಾತ್ರಿ ಸುಮಾರು ಒಂದು 12 ರಿಂದ 1 ಗಂಟೆ ಸಂದರ್ಭದಲ್ಲಿ ಈ ಘಟನೆ ಆಗಿದೆ ಅಂತಾನೆ ಹೇಳ್ಬೋದು. ಏನು ಕರಡಿಯ ಚೀರಾಟದಿಂದ ಅಲ್ಲಿ ಆ ಸ್ಥಳೀಯ ಎರಳಿ ಗ್ರಾಮಸ್ಥರು ನೋಡಿದರೆ ಕೂಡಲೇ ಏನೋ ಒಂದು ಸ್ಥಳಕ್ಕೆ ಒಂದು ಅರಣ್ಯಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ. ಕೂಡಲೇ ಸ್ಥಳಕ್ಕೆ ಈಗಾಗಲೇ ಕೂಡ ಅರಣ್ಯಾಧಿಕಾರಿಗಳು ಹಾಗೂ ಬೆಂಗಳೂರಿಂದ ಈಗಾಗಲೇ ಕೂಡ ಒಂದು ಅರವಳಿಕೆ ಚುಚ್ಚುಮದ್ದು ವೈದ್ಯರ ತಂಡ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಅದನ್ನ ಏನೋ ಒಂದು ಅರವಳಿಕೆ ಚುಚ್ಚುಮದ್ದು ನೀಡಿ ಕೂಡಲೇ ಏನು ಕರಡಿಗಳಿದ್ದಾವೆ ಅದನ್ನ ಒಂದು ಕಾಡಿನಲ್ಲಿ ಬಿಡುವ ಪ್ರಯತ್ನ ಕೂಡ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ನಟರಾಜ್ ತಮ್ಮೆಲ್ಲ ಮಾಹಿತಿಗೆ.